ಅಗೇನ್ ಸರ್, ನಾವೊಂದಷ್ಟು ಡೆಪ್ತಾಗಿ ಹೋಗೋಣ ಅಂತ. ಯಾಕಂದರೆ ಯುವ ಸರ್ನ ಸಿನಿಮಾ ಹಾಕ್ಕೊಂಡು ಸಿನಿಮಾ ಮಾಡೋದು ಅಂತಂದರೆ ಇಟ್ಸ್ ಅ ವೆರಿ ಚಾಲೆಂಜ್. ಅಪ್ಪು ಸರ್ ಜೊತೆ ನೀವು ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ರೆ ಸೂಪರ್ ಹಿಟ್ ಕೊಟ್ಟಿದ್ದೀರಾ. ಆಫ್ಟರ್ ಅಪ್ಪು ಸರ್ ನಮ್ಮ ಜೊತೆ ಇಲ್ಲ ಅಂತ ನಾವು ಅಂದ್ಕೊಳ್ಳಲ್ಲ, ಆದರೂ ವಾಸ್ತವ ಸ್ಥಿತಿನ ಮಾತಾಡೋದಾದರೆ ಅಪ್ಪು ಸರ್ ನಮ್ಮ ಜೊತೆ ಸುತ್ತ ಇದ್ದಾರೆ, ಈಗಲೂ ಇದ್ದಾರೆ. ಆದರೆ ಸಿನಿಮಾ ಅಂತ ಬಂದಾಗ ಅಪ್ಪು ಸರ್ ಇಲ್ಲ, ಸೊ ನೆಕ್ಸ್ಟ್ ನಾನು ಏನು ಮಾಡಬೇಕು? ಯುವ ಅನ್ನೋ ಹುಡುಗ ಇದ್ದಾರೆ, ಅವ್ರನ್ನ ತಗೊಂಡು ನಾನು ಮಾಡಬೇಕು. ನಾನು ಇನ್ನೇ ಒಂದಷ್ಟು ಜವಾಬ್ದಾರಿಗಳಿರುತ್ತೆ, ಫ್ಯಾನ್ಸ್ ಇರ್ತಾರೆ, ಅವರು ಒಂದು ಲೆಗಸಿ ಇದೆ, ಪರಂಪರೆ ಇದೆ. ಆ ಒಂದು ಯುವಕನ್ನ ನಾನು ಯುವವನ್ನ ಕರ್ಕೊಂಡು ಸಿನಿಮಾ ಮಾಡ್ತೀನಿ ಅಂತಂದಾಗ ನಿಮಗೆ ಸಿನಿಮಾವನ್ನು ಹೊರತುಪಡಿಸಿ ಇರುವಂಥ ಜವಾಬ್ದಾರಿಗಳೇನು ಯುವ ಅವ್ರ ಮೇಲೆ? ನನ್ನ ಜವಾಬ್ದಾರಿ ಅನಿಸಿದ್ದು ಆ ಒಂದು ಬ್ಲಡ್ ಲೈನ್ ಏನಿದೆ ಅದು ಎಂಡ್ ಆಗಬಾರ್ದು, ಅದು ಮುಂದುವರಿಬೇಕು. ಆ ಮುಂದುವರಿಯೋಕ್ಕೆ ಒಂದು ಆಪರ್ಚುನಿಟಿ ಇದೆ ಕಣ್ಣು ಮುಂದೆ, ಗುರುಗೆ ನಮ್ಮೆಲ್ಲರಿಗೂ ಅಪ್ಪು ಸರ್ ಆಶೀರ್ವಾದ ಇದೆ. ಮತ್ತು ಅವರು ನನ್ನ ಶಕ್ತಿಯಾಗಿದ್ದಾರೆ, ಯಾವತ್ತೂ ಇರ್ತಾರೆ. ಅವ್ರ ಅಭಿಮಾನಿಗಳು ನನ್ನ ಶಕ್ತಿಯಾಗಿ ಯಾವತ್ತೂ ಇರ್ತಾರೆ, ಆಮೇಲೆ ಅಣ್ಣವ್ರ ಕುಟುಂಬ ನನ್ನ ಜೊತೆ ಯಾವತ್ತೂ ಶಕ್ತಿಯಾಗಿರುತ್ತೆ. ಸೊ ಇವರೆಲ್ಲರೂ ನನ್ನನ್ನು ಪ್ರೀತಿಸೋದ್ರಿಂದ ನನಗೇನು ಗೊಂದಲ ಡೌಟ್ಸ್ ಇರಲಿಲ್ಲ. ಒಂದು ಕಾನ್ಷಿಯಸ್ನೆಸ್ ಇತ್ತು ಚೆನ್ನಾಗಿ ಮಾಡಬೇಕು ಅನ್ನೋದು, ಅದು ಆ ಕಾನ್ಷಿಯಸ್ನೆಸ್ಸಲ್ಲಿ ಚೆನ್ನಾಗಿ ಮಾಡಿದ್ದೀವಿ. ನಮ್ಮ ಇಡೀ ತಂಡ ಹೊಂಬಾಳೆ ಫಿಲಮ್ಸ್ ಎಲ್ಲರೂ ಸೇರಿ ಒಂದು ಒಳ್ಳೆ ಸಿನಿಮಾ ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಆ ಒಳ್ಳೆ ಪ್ರಾಡಕ್ಟಾಗಿ ಅದು ರೂಪುಗೊಂಡಿದೆ, ಕ್ವಾಲಿಟಿಯಲ್ಲಿ ಬಂದಿದೆ. ಆಮೇಲೆ ಜನ ಥಿಯೇಟ್ರಿಗೆ ಬರುವಾಗ ಅಷ್ಟೇ ಟ್ಯಾಕ್ಸ್ ಇರ್ತವೆ, ಇದು ಯುವರಾಜ್ ಕುಮಾರ್ ಅಣ್ಣವ್ರ ಕುಟುಂಬ ಸಂತೋಷಿಂದ ಈ ಥರ ಸಿನಿಮಾ ಮಾಡಿದ್ದಾನೆ ಹೊಂಬಾಳೆ ಎಲ್ಲ ಬಂದು ನೀವು ಒಂದ್ಸರಿ ಸಿನಿಮಾ ಚಾಲು ಆದಮೇಲೆ ಅದು ಯಾವುದೂ ನೆನಪಿರಲ್ಲ, ನೀವು ಏನು ನೋಡ್ತೀರಾ ಅದಷ್ಟೇ ನಿಮಗೆ ಮ್ಯಾಟ್ರ್ ಆಗುತ್ತೆ. ಸೊ ಅದರ ಅರಿವು ನಮ್ಮೆಲ್ಲರಿಗೂ ಇದೆ, ಆ ಜವಾಬ್ದಾರಿ ನಮ್ಮೆಲ್ಲರಿಗೂ ಇದೆ. ಸೊ ನಾವು ವಿ ಆರ್ ಹಾನೆಸ್ಟ್, ಪ್ರಾಮಾಣಿಕವಾಗಿ ಆಡಿಯನ್ಸ್ಗೆ ಈ ಸಿನಿಮಾನ ಅರ್ಪಿಸ್ತಾ ಇದ್ದೀವಿ, ಪ್ರಾಮಾಣಿಕವಾಗಿ ನಾವು ಮಾಡಿದ್ದೀವಿ. ಜನ 100% ನಮ್ಮ ಶ್ರಮಕ್ಕೆ ಬೆನ್ನತಟ್ಟಿ ನಮಗೆ ಇನ್ನೊಂದು ಸಲ ಅಭಿಮಾನಿಗಳೆಲ್ಲರೂ ಸೇರಿ ಇನ್ನೊಂದು ಸಲ ಒಂದು ಸಿನಿಮಾನ ಗೆಲ್ಲಿಸ್ತಾರೆ. ಒಂದು ನಮ್ಮೆಲ್ಲರಿಗೂ ಒಂದು ಚೈತನ್ಯ ಸಿಗುತ್ತೆ, ಗುರುಗೊಂದು ಒಳ್ಳೆ ಮೈಲೇಜ್ ಸಿಗುತ್ತೆ. ಗುರು ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ನಟನಾಗಿ ಹೊರಹೊಮ್ಮಬೇಕು, ಅದಕ್ಕೊಂದು ಮೊದಲ ಹೆಜ್ಜೆ ಇದಾಗುತ್ತೆ ಅಂತ ಒಂದು ಸಂಪೂರ್ಣವಾದಂಥ ಭರವಸೆ ಇಡೀ ತಂಡಕ್ಕಿದೆ. ಸರ್, ಈ ಮುಂದುವರೆದ ಪ್ರಶ್ನೆಯಾಗಿ, ನೀವು ಸಾಕಷ್ಟು ಸಲ ಹೇಳಿದ್ದೀರಾ ಅಪ್ಪು ಸರ್ ನಮ್ಮ ಆಶೀರ್ವಾದ ನಮ್ಮ ಮೇಲಿದೆ, ಆದರೆ ಸಿನಿಮಾದಲ್ಲಿ ಎಲ್ಲೂ ಕೂಡ ಅವರು ನಿಮಗೆ ಅನಿಸೋದಿಲ್ಲ ಕಾಪಿ ಮಾಡಿದ್ವಿ ಆ ಸರ್ ಫೈಟ್ ಸೀನ್ ಆ ಥರ ಮಾಡಿದ್ರೆ ಅಂತ ಅನಿಸೋದಿಲ್ಲ. ಬಟ್ ಫ್ಯಾನ್ಸ್ ಅದನ್ನು ಕೇಳೋದಿಲ್ಲ ಸರ್. ಪ್ರತಿ ಸಾಗ್ ಬಂದಾಗ, ಪ್ರತಿ ಡೈಲಾಗ್ ಬಂದಾಗ, ಪ್ರತಿ ಸೀನ್ ಬಂದಾಗ, ಯಾವುದೋ ಒಂದು ಫೈಟ್ ಸೀನ್ ಬಂದಾಗ ಅಲ್ಲಿ ಅಪ್ಪು ಸರ್ ಬಂದು ಹೋಗ್ತಾ ಇರ್ತಾರೆ. ಅದು ಗೊತ್ತಿಲ್ಲದಲ್ಲೇ ಆಗುವಂಥ ಇದು ಫ್ಯಾನ್ಸಿಗೆ ಆಗುವಂಥ ಫೀಲ್ ಅದು. ಸೊ ಆ ಥರದ ನಿಮಗೆ ಶೂಟಿಂಗ್ ಸೆಟ್ಟಲ್ಲಿ ಆದಂಥ ಅನುಭವ ಎವ್ರಿ ಟೈಮ್ ಆಗಿದೆ? ಒಂದು ಫೈಟ್ ನಡೆಯುವಾಗೆಲ್ಲ ಒಂದಷ್ಟು ಕಡೆ ತುಂಬ ಅನಿಸಿದೆ. ಓಕೆ. ಆಮೇಲೆ ಡ್ಯಾನ್ಸಲ್ಲಿ ಒಂದು ಅನಿಸಿದೆ, ಮತ್ತು ಕೆಲವು ಅವರ ವ್ಯಕ್ತಿತ್ವದ ರೆಫರೆನ್ಸ್ಗಳು ಇದಾವೆ ಸಿನಿಮಾದಲ್ಲಿ. ಒಂದಷ್ಟು ಒಂದು ಅವರ ಅಭಿಮಾನಿಗಳಿಗೆ ಸಖತ್ ಕಿಕ್ ಕೊಡೋ ಕೆಲವು ಜಾಗಗಳಿದ್ದಾವೆ, ಅವೆಲ್ಲ ಭಯಾನಕ ಮಜಾ ಇರ್ತದೆ. ಅದೆಲ್ಲ ಟ್ರೈಲರಲ್ಲಿ ಇಲ್ಲ, ನಾವು ಇಂಟೆನ್ಷನಲಿ ಇಡಲಿಲ್ಲ, ಥಿಯೇಟ್ರಿಗೆ ಕಲ್ಲಲ್ಲೇ ನೋಡಬೇಕು, ಅದು ಕತೆ ಜೊತೆನೆ ನೋಡಬೇಕು. ಸೊ ಅವರು ಜೀವಂತವಾಗಿ ಈ ಸಿನಿಮಾ ಹಿಂದ್ಗಡೆನೆ ಇರ್ತಾರೆ, ನೀವು ಆಚೆ ಹೋಗ್ಬೇಕಾದ್ರೂ ಅವ್ರನ್ನ ಅವ್ರ ದರ್ಶನ ಮಾಡಿಕೊಂಡೇ ಹೋಗ್ತೀರಾ, ಅಷ್ಟಂತೂ ಗ್ಯಾರಂಟಿ.